ಪ್ರಿಯ ವೀಕ್ಷಕರೇ ನಮಸ್ತೆ. ವೀಕ್ಷಕರೇ, ದರ್ಶನ್ ರವರ ಕ್ರಾಂತಿ ಸಿನಿಮಾದ ಪ್ರಚಾರಕ್ಕೆಂದು ಹೋದಾಗ ಹೊಸಪೇಟೆಯಲ್ಲಿ ಅವರ ಮೇಲೆ ಚಪ್ಪಲಿ ಎಸೆತದ ಕೃತ್ಯ ನಡೆದಿದೆ. ಇದರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಗಳು ಹರಿದಾಡ್ತಿವೆ. ಸ್ಯಾಂಡಲ್ವುಡ್ ನಟ ನಟಿಯರು ಕೂಡ ಅವರ ಜೊತೆಗೆ ನಿಂತಿದ್ದಾರೆ. ಇಂತಹ ಸಮಯದಲ್ಲಿ ನಾವೆಲ್ಲ ಬಯಸ್ತಿರೋದು ಆ ಒಬ್ಬ ನಟ ಇದರ ಬಗೆಗೆ ಪ್ರತಿಕ್ರಿಯೆ ಕೊಟ್ಟು ಬಿಟ್ರೆ ಸಾಕು ಅಂತ. ಅದೇನಾರು ಆಗ್ಬಿಟ್ರೆ ಚಂದನವನದ ಅಭಿಮಾನಿಗಳೆಲ್ಲ ಹರ್ಷೋದ್ಗಾರದಲ್ಲಿ ಕೊಂಡಾಡ್ಬಿಡ್ತಾರೆ. ಆ ನಟನೆ ಸ್ಯಾಂಡಲ್ವುಡ್ನ ಬಾದ್ಶಾ ಕಿಚ್ಚ ಸುದೀಪ್. ಇಂತಹ ಸಂದರ್ಭದಲ್ಲಿ ಇವರ ಹೆಸರು ಯಾಕೆ ಬೇಕು, ಇವರಿಗೇನು ಬುದ್ಧಿ ಇಲ್ವಾ ಅಂತ ನೀವು ಅಂದ್ಕೊಳ್ತಿರ್ಬೋದು. ಆದರೆ ಇಂತಹ ಸಮಯದಲ್ಲೇ ಒಂದೊಂದು ಬಾರಿ ಒಳ್ಳೆಯ ವಿಷಯಗಳು ಕೂಡ ನಡೆದುಬಿಡುತ್ತೆ. ವೀಕ್ಷಕರೇ, ನಮಗೆಲ್ಲ ಗೊತ್ತಿರೋ ತರಹನೇ ಸುದೀಪ್ ಮತ್ತು ದರ್ಶನ್ರವರು ಮೊದಲಿನಿಂದ ಸ್ನೇಹಿತರಾಗಿದ್ದರು. ಅವರು ಆ ಕಾಲದಲ್ಲಿ ಇಬ್ಬರು ಕೂಡ ಚಿತ್ರರಂಗದಲ್ಲಿ ಹೆಸರು ಮಾಡಿದವರೆ. ಇವರಿಬ್ಬರನ್ನು ನೋಡುತ್ತಿದ್ದರೆ ಅಸೂಯೆಯಾಗುವಂತಹ ಗೆಳೆತನ ಅವರದ್ದು. ಅವರಿಬ್ಬರು ಜೊತೆಯಾಗಿದ್ದಾಗ ಅಭಿಮಾನಿಗಳಲ್ಲಿ ಸಂತೋಷ ಕೂಡ ನೋಡಕ್ಕೆ ಎರಡು ಕಣ್ಗಳು ಕೂಡ ಸಾಲ್ತಾ ಇರಲಿಲ್ಲ. ಅವರಿಬ್ಬರಲ್ಲಿ ಎಲ್ಲರೂ ಕೂಡ ಅಂಬರೀಷ್ ಮತ್ತು ವಿಷ್ಣುವರ್ಧನ್ರವರ ಗೆಳೆತನವನ್ನು ಕಾಣ್ತಿದ್ರು. ಸ್ಯಾಂಡಲ್ವುಡ್ನ ಜೂನಿಯರ್ ಕುಚುಕುಗಳಾಗಿದ್ರು. ಒಬ್ಬರನ್ನು ಕಂಡರೆ ಇನ್ನೊಬ್ಬರಿಗೆ ಅಷ್ಟೇ ಪ್ರೀತಿ. ಸೋದರರಂತೆ ಇದ್ದ ಅವರ ಗೆಳೆತನಕ್ಕೆ ಒಂದು ಖಾಸಗಿ ವಾಹಿನಿಯ ಸಂದರ್ಶನ ಮುಳುವಾಗಿ ಬಿಡ್ತು. ಆ ಸಂದರ್ಶನದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಅದಾದ ನಂತರವೂ ಅವರು ಚೆನ್ನಾಗೇ ಇದ್ರು. ಆದರೆ ಜೊತೆಗಿದ್ದವರ ಕೆಲವು ಕೆಟ್ಟ ಬುದ್ಧಿಗಳಿಂದ ಅವ್ರ ಸ್ನೇಹಕ್ಕೆ ಕುತ್ತು ತಂದುಬಿಡ್ತಾರೆ. ಸುದೀಪ್ ರವರು ಸಂದರ್ಶನದಲ್ಲಿ ಆಡಿದ ಮಾತುಗಳನ್ನೆಲ್ಲ ಬಿಟ್ಟು ಕೆಲ ಮಾತುಗಳನ್ನೇ ಕಟ್ ಮಾಡಿ ತೋರಿಸಿ ತೋರಿಸಿ ಅವರಿಬ್ಬರ ಅದ್ಭುತ ಗೆಳೆತನಕ್ಕೆ ಕೊಳ್ಳಿ ಇಟ್ಬಿಟ್ರು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಮೊದಲೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸ್ವಲ್ಪ ಮುಂಗೋ, ಜೊತೆಗೆ ನೇರ ನುಡಿಯ ಸರದಾರ ಕೂಡ. ಅವರು ಟ್ವಿಟರ್ನಲ್ಲಿ ಹೇಳಿಬಿಟ್ರು, ನಾನು ಮತ್ತು ಸುದೀಪ್ ಇಬ್ಬರು ಇನ್ನು ಮುಂದೆ ಸ್ನೇಹಿತರಲ್ಲ, ನಾವಿಬ್ಬರು ಸ್ಯಾಂಡಲ್ವುಡ್ನ ನಟರಷ್ಟೇ ಅಂತ. ಇದಾದ ಮೇಲೆ ಅವರ ಸ್ನೇಹಕ್ಕೆ ಫುಲ್ ಸ್ಟಾಪ್ ಬಿದ್ದೇ ಬಿಡ್ತು. ಅಲ್ಲಿವರೆಗೂ ಅವರಿಬ್ಬರ ಅಭಿಮಾನಿಗಳು ಕೂಡ ಸಹೋದರರಂತೆ ಇದ್ದವರು ಇವರು ಯಾವಾಗ ದೂರವಾಗ್ತಾರೆ ಅವರು ಕೂಡ ಎರಡು ಪಂಗಡಗಳನ್ನು ಸೃಷ್ಟಿಸ್ಕೊಂಡು ಬಿಡ್ತಾರೆ. ಇದಾದ ಮೇಲೆ ಇವರಿಬ್ಬರು ಯಾವ ಒಂದು ವೇದಿಕೆಯಲ್ಲೂ ಕೂಡ ಜೊತೆಯಾಗಿ ಕಾಣಿಸ್ತಿರಲ್ಲ. ಇಷ್ಟೆಲ್ಲ ನಡೆಯುವಾಗ ಮೌನವಾಗಿ ಇದ್ದ ಸುದೀಪ್ ರವರು ಬಹುತೇಕ ಬಾರಿ ಸ್ನೇಹಿತನ ಗೆಳೆತನವನ್ನು ಬಯಸುತ್ತಾರೆ. ಆದರೆ ದರ್ಶನ್ ರವರು ಅದರ ಕಡೆ ತಿರುಗಿಕೊಳ್ಳ ನೋಡಲ್ಲ. ಅಂಬರೀಷ್ ಮತ್ತು ವಿಷ್ಣುವರ್ಧನ್ ರವರು ಹೀಗೆ ಜೊತೆಯಾಗಿ ಬಂದವರು, ಕೊನೆಯ ದಿನದ ತನಕವೂ ಜೊತೆಯಲ್ಲಿದ್ದವರು. ಅಲ್ಲೂ ನೋಡಿ, ಅಂಬರೀಷ್ ರವರು ನೇರ ನುಡಿಯ ಸ್ವಭಾವ ಇದ್ದವರು. ಎದುರುಗಡೆ ಯಾರೇ ಇದ್ರೂ ಅವರ ಮನಸ್ಸಲ್ಲಿ ಏನ್ ಬರುತ್ತೋ ಅದೇ ಮಾತನಾಡಿಬಿಡ್ತಿದ್ರು. ಅದು ಹಾಸ್ಯ ಚಟಾಕಿ ಎಂಬಂತೆ ಇತ್ತು. ಇನ್ನ ವಿಷ್ಣುರವರು ಶಾಂತಮೂರ್ತಿಯಾಗಿದ್ದವರು. ಅವರಿಬ್ಬರ ಮಧ್ಯೆ ಸಣ್ಣ ಜಗಳವೂ ಆಗಿಲ್ವಾ ಎಂದೇಳಲು ಆಗೋದಿಲ್ಲ. ಆಗಿದ್ರೂ ಆಗಿರ್ಬೋದು, ಆದರೆ ಅದೆಲ್ಲ ಅವರ ಸ್ನೇಹಕ್ಕೆ ಉಳುಕು ತಂದಿರಲಿಕ್ಕಿಲ್ಲ. ಕೆಲ ಕಾಲದಲ್ಲಿ ಆ ಥರ ಆಗೋದು ಸರ್ವೇ ಸಾಮಾನ್ಯ. ಆ ಸಂದರ್ಭದಲ್ಲಿ ಯಾವತ್ತೂ ಆ ಮನುಷ್ಯ ನಮ್ಮವನಾಗಬೇಕೇ ಹೊರತು ಆ ಸಂದರ್ಭ ದೊಡ್ಡದಾಗಿ ಕಾಣಿಸ್ಬಾರ್ದು. ಸಂಬಂಧ ಅನ್ನೋದು ಎಂತಹ ವಿರಸ, ಜಗಳ ಬಂದಾಗಲೂ ಕೂಡ ನೆಲೆಯೂರಿ ನಿಲ್ಲಬೇಕು. ಅವಾಗಲೇ ಆ ಸಂಬಂಧಕ್ಕೆ ಒಂದು ಅರ್ಥ ಸಿಗೋದು. ಅದು ಸ್ನೇಹ ಸಂಬಂಧವೋ ಪ್ರೇಮ ಸಂಬಂಧವೋ ಯಾವುದಾದರೂ ಅಷ್ಟೇ. ಈಗ ಸುದೀಪ್ ರವರು ಒಂದೇ ಒಂದು ಸಲ ತನ್ನ ಮೌನ ಮುರಿದು ದರ್ಶನ್ರ ಪರ ಒಂದು ವಾಕ್ಯದೊಂದಿಗೆ ಸ್ನೇಹದ ಸಂದೇಶ ಸಾರಿಬಿಟ್ರೆ ಸಾಕಾಗಿದೆ. ಅಲ್ಲಾದ ಘಟನೆಯಿಂದ ನೊಂದಿರುವ ದರ್ಶನ್ ರವರು ಕೂಡ ಅಸ್ತವನ್ನು ಚಾಚಿಬಿಡ್ತಾರೆ. ಇದೊಂದು ಕ್ಷಣಕ್ಕೆ ಕರ್ನಾಟಕದ ಎಲ್ಲಾ ತಾರೆಯರ ಅಭಿಮಾನಿಗಳು ಕೂಡ ಕಾಯ್ತಿದ್ದಾರೆ. ಇಂತಹದೊಂದು ಸಮಯದಲ್ಲೇ ಇಂತಹ ಒಳ್ಳೆ ವಿಷಯಗಳು ಆಗ್ಬಿಡಬೇಕು. ಮೊದಲಿನಿಂದ ಒಬ್ಬರ ಬಗೆಗೆ ಇನ್ನೊಬ್ಬರಿಗೆ ಚೆನ್ನಾಗಿ ಗೊತ್ತು, ಒಬ್ಬರನ್ನೊಬ್ಬರು ಅಷ್ಟೇ ಗೌರವಿಸ್ತಿದ್ದವರು ಕೂಡ. ಈಗ ಅವರಲ್ಲಿ ಒಬ್ಬರು ನೋವಿನಲ್ಲಿದ್ದಾಗ ಕುಚುಕುವಿನ ಕೈ ಹೆಗಲು ತಾಕಿಬಿಟ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ? ಈ ಕಾಲ ಬೇಗ ಬರಲಿ ಹಾಗೂ ಅವರ ಸ್ನೇಹ ಬೆಳೆದು ಚಿರಕಾಲವಾಗಿರಲಿ ಎಂದು ಆಶಿಸೋಣ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ನಮಸ್ತೆ.